नमस्ते स्कॉर्पियो, वृश्चिक राशि रे। सॉरी बनी ನಿಮಗೆ ಈ ಮಂತ್ ಏನಾಗೋದ್ರಲ್ಲಿ ಇದೆ ನೋಡೋಣ। ವಿಘ್ನೇಶ್ವರನ ಎನರ್ಜಿ ಬರ್ತಾ ಇದೆ ಮೊದಲಿಗೆ। ಎಂಗೇಜ್ಮೆಂಟ್ ಆಗುವಂಥ ಸಾಧ್ಯತೆ ಇದೆ ಬಹಳಷ್ಟು ಜನಕ್ಕೆ। ನಿಮ್ಮ ವಿಶಸ್ ಫುಲ್ಫಿಲ್ ಆಗುವಂಥ ಸಾಧ್ಯತೆ ಇದೆ। ತುಂಬ ವೆಯ್ಟ್ ಮಾಡ್ತಾ ಇದ್ದೀರಾ, ನಿಮ್ಮ ಆಸೆ ಈಡೇರ್ತಾ ಇಲ್ಲ ಅಂತ ಅಂದರೆ ಸೆವೆಂತ್ ಹೌಸ್ ಮತ್ತು ಥರ್ಡ್ ಹೌಸ್ ಮೂರನೇ ಮನೆ ಮತ್ತು ಏಳನೇ ಮನೆ ಗಣೇಶ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಕಾಲೇಜ್ ಫ್ರೆಂಡ್ ಇರ್ಬೋದು, ಬೇರೆ ಯಾರೋ ಇರ್ತಾರೆ ಅವ್ರ ಜೊತೆ ನಿಮಗೆ ಎಂಗೇಜ್ಮೆಂಟ್ ಅಥವಾ ಮದುವೆ ಆಗುವಂಥ ಸಾಧ್ಯತೆ ಇದೆ। ಸೊ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ಪಲ್ಲಿ ನೀವಿದ್ದರೆ ಅವರು ಕೂಡ ವಾಪಸ್ ಬರುವಂಥ ಸಾಧ್ಯತೆ ಇದೆ। ಫ್ಯಾಮಿಲಿ ಕಡೆಯಿಂದ ನಿಮಗೆ ಪ್ರೀತಿಗೆ ಸಪೋರ್ಟ್ ಸಿಗೋದ್ರಲ್ಲಿ ಇದೆ, ಜೊತೆಗೆ ನಿಮಗೆ ಬಿಸ್ನೆಸ್ ಕೂಡ ನೀವು ಅಂದ್ಕೊಂಡಂಗೆ ಹೋಗುತ್ತೆ, ನಿಮ್ಮ ಫ್ಯಾಮಿಲಿ ಕೂಡ ಆಗುತ್ತೆ, ನಿಮ್ಮ ರಿಲೇಷನ್ಶಿಪ್ ಕೂಡ ಚೆನ್ನಾಗಿರುತ್ತೆ। ರೊಮ್ಯಾಂಟಿಕ್ ಆಗಿ ಬಿಸ್ನೆಸ್ ರೀತಿಲಿ ಫ್ಯಾಮಿಲಿ ರೀತಿಲಿ ಎಲ್ಲವೂ ಕೂಡ ಈ ಮಂತ್ ಚೆನ್ನಾಗಿದೆ। ಹೀಲಿಂಗ್ ಕಾರ್ಡು ಎಲ್ಲ ರಾಶಿಗೂ ಆಲ್ಮೋಸ್ಟ್ ಬಂದುಬಿಟ್ಟಿದೆ, ಎಲ್ಲರೂ ಹೀಲಿ ಆಗ್ತಾ ಇದೆ। ಓಕೆ, 777 ಎನರ್ಜಿ ಇದೆ, ಶನಿ ಮಹಾತ್ಮರ ಎನರ್ಜಿ ಹೆಚ್ಚಾಗಿ ಇದೆ, ಜೊತೆಗೆ ತಾಯಿ ಅಂಗಾಳ ಪರಮೇಶ್ವರಿ ದೇವಿ ಕೂಡ ಬಂದಿದ್ದಾರೆ। ಇನ್ನೇನು ಬೇಕು, ಒಳ್ಳೆ ರೀತಿಲಿ ಬದಲಾವಣೆ ಮಾಡಿಕೊಡ್ತಾರೆ। ಬೇರೆ ಊರಲ್ಲಿ ಹೋಗಿ ಸೆಟ್ಲಾಗಿದ್ದವರು ವಾಪಸ್ ನಿಮ್ಮ ಊರಿಗೇ ನೀವು ಬಂದು ಮನೆ ಕಟ್ಟಿಸ್ಕೊಂಡು ಇರುವಂಥ ಸಾಧ್ಯತೆ ಹೆಚ್ಚಾಗಿ ಇದೆ। ತುಂಬ ಚಾಲೆಂಜಿಂಗ್ ಆಗಂತೂ ಇರುತ್ತೆ ಈ ವೀಕ್। ಸೊ ಅಮ್ಮ ಬಂತು ಅಂದರೆ ಹೀಲ್ ಮಾಡುತ್ತೆ। ಮೆಡಿಕಲ್ ಓದೋರು ಓದಿ ಅಂತ ಹೇಳ್ತಾ ಇದೆ, 12th ಹೌಸ್ ಇದೆ, ಯಾ ತುಂಬ ಖುಷಿಯಾಗಿ ಸಂತೋಷವಾಗಿ ನಿಮ್ಮ ಪ್ರೇಮ ಜೀವನ ಇರುತ್ತೆ ಅಂತ ಹೇಳ್ತಾ ಇದೆ। ಸೊ ವಿಶ್ ಇದು ಕೂಡ 11th ಹೌಸು 12th ಹೌಸು ಹೀಲಿಂಗ್ ಕಾರ್ಡು ಮೂರು ಕೂಡ ಎಲ್ರಿಗೂ ಬಂದಿದೆ। ಸೊ ತುಂಬ ಸಕ್ಸಸ್ಫುಲ್ ಆಗಿ ಹೋಗುತ್ತೆ ಈ ಮಂತು, ತುಂಬ ಖುಷಿ ಖುಷಿಯಾಗಿ ಜಾಲಿಯಾಗಿ ಭಕ್ತಿಪೂರ್ವಕವಾಗಿ ಸಂತೋಷವಾಗಿ ಕಾಯ್ತಾ ಇದ್ದಿದ್ದು ನೀವು ಇಷ್ಟು ದಿನ ಕಾಯ್ದಿದ್ದಕ್ಕೂ ಸಾರ್ಥಕ ಅನ್ನೋ ರೀತಿ, ವರ್ತ್ ವೇಟಿಂಗ್ ಅನ್ನೋ ರೀತಿ ನಿಮ್ಮ ಜೀವನ ಇರುತ್ತೆ ಅಂತ ಅನಿಸುತ್ತೆ। ಓಕೆ, ಸೊ ಈ ತಿಂಗಳು ನಿಮಗೆ ಯಾವ ದೇವರ ಆಶೀರ್ವಾದ ಇದೆ ನೋಡೋಣ। ದುರ್ಗಾದೇವಿ ರಾಧಾದೇವಿ ಬಂದಿದ್ದಾರೆ, ವಾವ್। ಓಕೆ, ದುರ್ಗಾದೇವಿ ರಾಧಾದೇವಿ ಅಂಗಾಳ ಪರಮೇಶ್ವರಿ ದೇವಿ ಮೂರು ಜನ ಇದ್ದಾರೆ ಇಲ್ಲಿ। ಸೊ ದುರ್ಗಾದೇವಿಯ ಆರಾಧನೆಯಿಂದ ರಾಧಾದೇವಿಯ ಆರಾಧನೆಯಿಂದ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿದ್ದೆಲ್ಲ ಈ ವೀಕ್ ಯಶಸ್ವಿಯಾಗಿ ಪೂರೈಸ್ತೀರಾ ಆಗತ್ತೆ ಅಂತ ಹೇಳ್ತಾ ಇದೆ। ಓಕೆ, ನಿಮ್ಮೊಳಗೆ ಅಮ್ಮನ ಶಕ್ತಿ ಇದೆ, ಅಮ್ಮ ನಿಮ್ಮನ್ನು ಕಾಪಾಡ್ತಾ ಇದೆ, ನಿಮ್ಮ ಗ್ರಹಗತಿಗಳನ್ನ ನಿಮ್ಮ ಫೇವರಬಲ್ ಆಗಿ ಮಾಡಿದೆ ಅಮ್ಮ। ಓಕೆ, ನಿಮ್ಮ ಸೋಲ್ ಪರ್ಪಸ್ ಕಡೆ ಗಮನ ಕೊಡಿ, ನಿಮ್ಗೇನು ಇಷ್ಟನೋ ಅದನ್ನು ಮಾಡಿ ಅದನ್ನೆಲ್ಲ ನಾನು ಈಡೇರಿಸಿ ಕೊಡ್ತೀನಿ ಅಂತ ಹೇಳ್ತಾ ಇದೆ। ಆರ್ಥಿಕ ಪರಿಸ್ಥಿತಿನ ಉತ್ತಮಗೊಳಿಸ್ತೀನಿ ಅಂತ ಹೇಳ್ತಾ ಇದೆ, ದುಡ್ಡು ಬರ್ತಾ ಇದೆ, ನಗ್ನಗ್ತಾ ಇರಿ ಅಂತ ಇದೆ, ಸ್ವಾತಂತ್ರ್ಯ ಸಿಗ್ತಾ ಇದೆ ನಿಮಗೆ ಇಷ್ಟು ದಿನ ಇದ್ದಂಥ ಪರಿಸ್ಥಿತಿ ಜೊತೆಗೆ ಮನಸ್ಥಿತಿ ಸಮಸ್ಯೆಗಳು ಎಲ್ಲವೂ ಬಗೆಹರಿಯುತ್ತೆ ಅಂತ ಹೇಳ್ತಾ ಇದೆ। ನಿಮ್ಗೆ ಹೇಗೆ ಬೇಕೋ ಹಾಗಿರಿ, ನಿಮ್ಗೇನು ಇಷ್ಟ ಬರುತ್ತೋ ಹಾಗೆ ಕನಸು ಕಾಣಿ, ನಿಮ್ಮ ಆಸೆಗಳು ಎಲ್ಲವೂ ಈಡೇರಿಸ್ತೀನಿ ಅಂತ ಹೇಳ್ತಾ ಇದೆ। ತುಂಬ ಯೂನಿಕ್ ಅನ್ಗೆ ಹತ್ತಿರದಲ್ಲಿ ಇದ್ದೀರಾ, ಅವರು ನಿಮ್ಮನ್ನು ಯಾವಾಗಲೂ ವಾಚ್ ಮಾಡ್ತಾ ಇರ್ತಾರೆ, ನಿಮಗೆ ಆಶೀರ್ವಾದನ ಕೊಡ್ತಾ ಇರ್ತೀವಿ ಅಂತ ಹೇಳ್ತಾ ಇದ್ದಾರೆ। ಜೊತೆಗೆ ಸ್ವಲ್ಪ ರೆಸ್ಪೆಕ್ಟ್ ಇಟ್ಕೊಳ್ಳಿ, ಯಾರ ಹತ್ರನೂ ಅನವಶ್ಯಕವಾಗಿ ಜಗಳಕ್ಕೆ ಹೋಗಬೇಡಿ, ಹೈಯರ್ ರೆಸ್ಪೆಕ್ಟಲ್ಲಿ ಮಾತಾಡಿ, ಅವ್ರದ್ದೇ ತಪ್ಪಿದ್ರೂ ಕೂಡ ಆಯ್ತಪ್ಪ ನಿನ್ನ ಕುದುರೆನೇ ಮುಂದೆ ಹೋಗಲಿ ಅಂತ ಬಿಟ್ಬಿಡಿ।
ಯಾಕೆಂದರೆ ಅವ್ರದ್ದು ಕುದುರೆ ಎಲ್ಲ ಕತ್ತೆ ಅಂತ ಹೇಳಿದ್ರೆ ಯಾರೂ ನಂಬಲ್ಲ, ಹಾಗಾಗಿ ಅವ್ರದ್ದೇ ಸರಿ ಹೋಗಲಿ ಅಂತ ಹೇಳ್ತಾ ಇದೆ. ದುಡ್ಡಿನ ವಿಚಾರವಾಗಿ, ನಿಮ್ಮ ಕನಸುಗಳ ವಿಚಾರವಾಗಿ ಯಾರ ಹತ್ರನೂ ಜಗಳ ಆಡಲಿಕ್ಕೆ ಹೋಗಬೇಡಿ. ನಗ್ನಾಗ್ತಾ ಇರಿ, ದೈವಿ ಶಕ್ತಿ ನಿಮ್ಮನ್ನು ಕಾಪಾಡ್ತಾ ಇದೆ, ನಿಮ್ಮ ಸುತ್ತಮುತ್ತ ಎನರ್ಜಿ ನಿಮ್ಮನ್ನು ಯಾವಾಗಲೂ ಪ್ರೊಟೆಕ್ಟಿವ್ ಆಗಿ ಇಟ್ಟಿದೆ. ರಿಮೈನ್ ಪಾಸಿಟಿವ್, ಪಾಸಿಟಿವ್ ಆಗಿ ಇರಿ ಅಂತ ಹೇಳ್ತಾ ಇದೆ. ಇಟ್ಸ್ ಅಪ್ ಟು ಯು. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಸೊ ನಿಮ್ಮ ಮಾತು ನಿಮ್ಮ ಹಿಡಿತದಲ್ಲಿ ಇದ್ದರೆ ಯಾವ ಸಮಸ್ಯೆನೂ ಇಲ್ಲ ಅಂತ ಹೇಳ್ತಾ ಇದೆ. ಲುಕ್ ಎಸ್ ಸಿಂಗ್. ಸೊ ನಿಮಗೆ ಅರ್ಥ ಆಗುತ್ತೆ ಯಾವ ಸಮಯದಲ್ಲಿ ಶಾಂತವಾಗಿ ಇರಬೇಕು ಅಂತ ಅನಿಸುತ್ತೆ, ಆವಾಗ ಶಾಂತವಾಗಿಬಿಡಿ ಅಂತ ಹೇಳ್ತಾ ಇದೆ. ಮೆಡಿಟೇಷನ್ ಬ್ರಿಂಗ್ ಆನ್ಸರ್ಸ್. ಸೊ ದಯವಿಟ್ಟು ಧ್ಯಾನನ ಮಾಡಿ ಮನಸ್ಸನ್ನು ಸಮತೋಲನದಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇದೆ. ನಿಮ್ಮ ಜೀವನಕ್ಕೆ ರೊಮ್ಯಾನ್ಸ್ ಬರ್ತಾ ಇದೆ ಈ ತಿಂಗಳು. ಸೊ ಆರ್ಥಿಕ ಪರಿಸ್ಥಿತಿ ಕೂಡ ಅಬುಡೆನ್ಸ್, ದುಡ್ಡು ಕೂಡ ಬರ್ತಾ ಇದೆ. ಇಲ್ಲಿ ಕೂಡ ಅಬುಡೆನ್ಸ್ ಇದೆ, ಇಲ್ಲಿ ಕೂಡ ಪ್ರಾಸ್ಪರಿಟಿ ಇದೆ. ಸೊ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ ಅಂತ ಹೇಳ್ತಾ ಇದೆ. ನೀವು ಮಾಡಬೇಕಾಗಿರೋದು ಇಷ್ಟೇ, ಪಾಸಿಟಿವ್ ಆಗಿ ಇರೋದು, ಧ್ಯಾನ ಮಾಡಬೇಕಾಗಿರೋದು ಅಷ್ಟೇ ಮಾಡಿ. ಸೊ ಫೈನಾನ್ಷಿಯಲಿ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸೆಲ್ಫ್ ಗಿಫ್ಟ್ ಮಾಡಿಕೊಳ್ಳುವಂಥ ತಿಂಗಳು ಅಂತ ಹೇಳ್ಬೋದು. ಓಕೆ, ಕೆಲಸದ ಕಡೆಯಿಂದ ಆಫರ್ ಬರುವಂತಹ ಸಾಧ್ಯತೆ ಇದೆ. ನಿಮ್ಮ ಕನಸುಗಳು ಸಾಕಾರಗೊಳ್ಳುತ್ತೆ. ಎರಡರ ಮಧ್ಯೆ ಹೊಸ ಕೆಲಸ, ಹಳೆ ಕೆಲಸ, ಹೊಸ ಪ್ರೀತಿ, ಹಳೆ ಪ್ರೀತಿ, ಎಕ್ಸ್ನ ಒಪ್ಕೊಳ್ಳೋದ, ಹೊಸ ಪರ್ಸನ್ನ ಒಪ್ಕೊಳ್ಳೋದ, ಇದೇ ಚಿಂತೆಯಲ್ಲಿ ನೀವಿರೋದಾದರೆ ನೀವೇ ನಿರ್ಧಾರ ಮಾಡಿ. ಹೊಸ ಜಾಬಿಗೆ ಆಫರ್ ಬರೋದರಲ್ಲಿ ಇದೆ. ಹೊಸ ಕೆಲಸದ ವಿಚಾರವಾಗಿ, ಹೊಸ ಪ್ರೀತಿಯ ವಿಚಾರವಾಗಿ ಕಿಂಗ್ ಆಫ್ ಕಪ್, ಹೊಸ ಪ್ರೀತಿ ಕೂಡ ಬರ್ತಾ ಇದೆ, ಎಕ್ಸ್ ಕೂಡ ಬರ್ತಾ ಇದೆ. ಇಬ್ಬರಲ್ಲಿ ಯಾರನ್ನ ಆಯ್ಕೆ ಮಾಡ್ತೀರಾ? ಒಂದು ಸರಿಯಾದ ನಿರ್ಧಾರ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ. ನೀವು ಕೆಲಸ ಮಾಡುವಂಥ ಜಾಗದಲ್ಲಿ ನಿಮಗೆ ತುಂಬ ಸಮಸ್ಯೆ ಇದೆ. ಬಹಳಷ್ಟು ಜನಕ್ಕೆ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ. ಬಹಳಷ್ಟು ಜನಕ್ಕೆ ಆರ್ಥಿಕವಾಗಿ ಸರಿ ಇಲ್ಲ, ಆರ್ಥಿಕ ಪರಿಸ್ಥಿತಿ ಸರಿ ಹೋಗ್ತಾ ಇಲ್ಲ, ಅದು ಕೂಡ ಸಮಸ್ಯೆ ಇದೆ. ಬಟ್ ನೋ ನೀಡ್ ಟು ವರಿ, ಸಾಕಷ್ಟು ದುಡ್ಡು ಬರುತ್ತೆ, ಸಾಕಷ್ಟು ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿ ಹೋಗುತ್ತೆ, ಹೊಸ ಕೆಲಸ ಸಿಗುತ್ತೆ, ಹೊಸ ಪ್ರೀತಿ, ಹೊಸ ಮಗು, ಎಲ್ಲವೂ ಹೊಸದಾಗಿ ಚೆನ್ನಾಗಿ ಇದೆ. ಬಟ್ ಡಿಪ್ರೆಷನಿಂದ ಹೊರಗೆ ಬನ್ನಿ, ಸರಿಯಾದ ನಿರ್ಧಾರ ತಗೊಳ್ಳಿ, ಒಂದು ಸತಿಗೆ ಒಂದು ಕೆಲಸ ಮಾತ್ರ ಮಾಡಿ ಅಂತ ಹೇಳ್ತಾ ಇದೆ. ತುಂಬ ಚೆನ್ನಾಗಿದೆ. ಅಮ್ಮ ಬಂದ ಮೇಲೆ ಯೋಚನೆ ಮಾಡಬೇಡಿ, ಎಲ್ಲವೂ ಅಮ್ಮನ ಪಾದಕ್ಕೆ ಸಮರ್ಪಿತ ಮಾಡಿಬಿಟ್ಟು ನೀವು ಮುಂದುವರಿರಿ. ಸೊ ತುಂಡತನದ ಪ್ರೀತಿ, ಫ್ಲರ್ಟ್ ಇದೆ, ಎಚ್ಚರಿಕೆಯಿಂದ ಇರಿ. ಡಬಲ್ ಟು ಎನರ್ಜಿ ಕೂಡ ಇದೆ, ಜೊತೆಗೆ ಇಲ್ಲಿ ಡಬಲ್ ಒನ್ ಕೂಡ ಇದೆ. ಮಿರರಿಂಗ್ ಟ್ವಿನ್ ಫ್ಲೇಮ್ ಎನರ್ಜಿ ಇದೆ, ಸೋಲ್ಮೇಟ್ ಎನರ್ಜಿ ಇದೆ, ಮಿರರಿಂಗ್ ವ್ಯಕ್ತಿತ್ವ, ಪ್ರೀತಿನ ವ್ಯಕ್ತಪಡಿಸಿ ಅಂತ ಇದೆ. ಅಂತ್ಯವಿಲ್ಲದ ಅತೃಪ್ತ ಪ್ರೇಮ, ನೆವರ್ ಎಂಡಿಂಗ್ ಲವ್ ಸ್ಟೋರಿ. ಕೋಪ ಮಾಡ್ಕೊಬೇಡಿ, ಕನ್ಫ್ಯೂಷನ್ ಮಾಡ್ಕೊಬೇಡಿ, ಗೊಂದಲ ಮಾಡ್ಕೊಬೇಡಿ ನಿಮ್ಮ ಪ್ರೇಮ ಜೀವನದ ಬಗ್ಗೆ ಅಂತ ಹೇಳ್ತಾ ಇದೆ. ನಿಮ್ಮ ಪ್ರೀತಿನ ವ್ಯಕ್ತಪಡಿಸಿ ಏನಿದೆಯೋ ಅದನ್ನು ಅಂತ. ಡೆಫಿನೆಟ್ಲಿ ನಿಮ್ಮ ಎಕ್ಸ್ ವಾಪಸ್ ಬರುವಂಥ ಸಾಧ್ಯತೆ ಹೆಚ್ಚಾಗಿ ಇದೆ. ಸಾರಿ, ಲಕ್ ಈಸ್ ಆನ್ ಯುವರ್ ಸೈಡ್. ಎಸ್, ಸಾಮಾನ್ಯ ನಿಮ್ಮ ಜೊತೆ ಇರಬೇಕಾದ್ರೆ ಇನ್ ಲಕ್ಕಿಗೆ ಏನು ಕೆಲಸ, ಲಕ್ ನಿಮ್ಮ ಜೊತೆನೇ ಇದೆ. ಸೊ ನ್ಯಾಯ ನಿಮ್ಮ ಕಡೆ ಕೊಡಿಸುತ್ತೆ ಅಮ್ಮ. ಎಸ್, ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಈ ತಿಂಗಳಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಇದೆ. ಇಷ್ಟು ದಿನ ನೀವು ಇನ್ನೊಬ್ಬರಿಂದ ಪಡ್ಕೊಂಡಿದ್ದಾಯಿತು, ಇನ್ನು ಮುಂದೆ ವಾಪಸ್ ಕೊಡುವಂಥ ಸಮಯ ಅಂತ ಹೇಳ್ತಾ ಇದೆ. ನೋ ಎಸ್, ನೋ ಎಸ್, ಒಂದು ಸರಿಯಾದ ನಿರ್ಧಾರ ಬನ್ನಿ. ಎಸ್ ಬೇಕಾ, ನೋ ಬೇಕಾ? ನೋ ಹೇಳ್ತೀರಾ, ಎಸ್ ಹೇಳ್ತೀರಾ ಅಂತ. ಐ ಆಮ್ ಇನ್ ಸೋ ಮಚ್ ಪೇನ್. ಎಸ್, ನೀವು ಪೇನಲ್ಲಿ ಇದ್ದೀರಾ ಅಂತ ಗೊತ್ತು, ಅದಕ್ಕೆ ನಿಮಗೆ ಅಡ್ವೈಸ್ ಕೊಡ್ತಾ ಇರೋದು ಕಾರ್ಡ್ಸ್ ಅಲ್ವಾ. ಡ್ರೀಮ್ ಬಿಗ್ ಅಂತ ಇದೆ, ಎಮೋಷನ್ಸ್ ಆರ್ ರನ್ನಿಂಗ್ ಹೈ ಅಂತ ಇದೆ. ಸೊ ಎಮೋಷನ್ಸ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ಹೊಸ ಪ್ರೀತಿ ಬೇಕಾ, ಹಳೆ ಪ್ರೀತಿ ಬೇಕಾ, ಎರಡೂ ಬೇಡದಿರಾ, ಸ್ವಲ್ಪ ಸಮಯ ಏಕಾಂತವಾಗಿ ಕಳೀತೀರಾ, ನೀವು ನಿರ್ಧಾರ ಮಾಡಿ. ನಿಜವಾಗ್ಲೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಕೋಪನ ಕಂಟ್ರೋಲಲ್ಲಿ ಇಡಿ. ಓಕೆ.